ಜನಶ್ರೀ ಡೆಡ್ಲೈನ್ ಗೆ ಮತ್ತೆ ಸ್ವಾಗತ. ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಉದ್ಭೂರು ಪ್ರೌಢಶಾಲೆಯ ಸಮಸ್ಯೆಯ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೊಠಡಿಗಳ ಸಮಸ್ಯೆ ಇದೆ, ಮೂಲಭೂತ ಸಮಸ್ಯೆ ಇದೆ, ಕಾಂಪೌಂಡ್ ಇಲ್ಲ, ಸಾಕಷ್ಟು ಸಮಸ್ಯೆಗಳು ಹೇಳ್ಕೊಳ್ಳಾಗ್ತಾ ಇದೆ. ಮನೆ ಬಗ್ಗೆ ಮಾತಾಡಲಿಕ್ಕೆ ಸದಾ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಜಿಟಿ ದೇವೇಗೌಡರು, ಜೆಡಿಎಸ್ ನ ಹಿರಿಯ ನಾಯಕರು ನಮ್ಮೊಂದಿಗೆ ಇದ್ದಾರೆ. ಸರ್ ನಮಸ್ಕಾರ. ದೇವೇಗೌಡ್ರೆ. ಹಲೋ ದೇವೇಗೌಡ್ರೆ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮದೇ ಕ್ಷೇತ್ರದ ಉದ್ಭೂರು ಪ್ರೌಢಶಾಲೆಯ ದುಸ್ಥಿತಿ ಬಗ್ಗೆ ಮಾತಾಡ್ತಿದೀವಿ ಸರ್. ಅಲ್ಲಿ ಮಕ್ಕಳು ಮರದ ಕೆಳಗಡೆ ಪಾಠ ಕೇಳ್ತಿದ್ದಾರೆ. ನಿಜ, 5 ಶಾಲಾ ಕೊಠಡಿಗಳ ಅವಶ್ಯಕತೆ ಇದೆ. ಹೌದು, ಅಲ್ಲಿ ಸ್ಮಶಾನದ ಬಗ್ಗೆ ಬಹಳ ದಿವಸದಿಂದ ಡಿಸ್ಪ್ಯೂಟ್ ಇದೆ. ಅದಕ್ಕೆ ಅಲ್ಲಿ ಒಂದು 20 ಕುಂಟೆ ಜಮೀನನ್ನ ಆ ಡಿಸ್ಪ್ಯೂಟ್ ಎಲ್ಲ ಬಗೆಹರಿಸಿ 20 ಕುಂಟೆ ಜಮೀನು ಕೂಡ ಸ್ಯಾಂಕ್ಷನ್ ಆಗಿದೆ. ಒಂದು ಬಾರಿ ಸರ್ವೆ ಮಾಡಿದ್ದಾರೆ. ನೀವು ನಿಮ್ಮವರು ಫೋನ್ ಮಾಡಿದ್ರು, ನಾನು ನಿಮ್ಮ ಎಷ್ಟ ತಾಯಿಸರ್ ಯಾಕಪ್ಪ ಮಾಡಿಲ್ವ ಅಂತ ಈಗ ತಾನೆ ಮಾಡಿದೆ. ನಾಳೆ ಅದನ್ನ ಸರ್ವೆ ಮಾಡಿ ಪಂಚಾಯತಿಯವರು ಫೆನ್ಸಿಂಗ್ ಮಾಡಕ್ಕೆ ಸ್ಮಶಾನಕ್ಕೆ ಅವರು ಕೂಡ ದುಡ್ಡು ರಿಸರ್ವ್ ಇಟ್ಟಿದ್ದಾರೆ ಗ್ರಾಮ ಪಂಚಾಯತಿಯವರು. ಅದರಿಂದ ನಾಳೆ ಮಾಡಿ ಅದ್ಭುತ ಮಾಡ್ತಾ ಇದ್ದಾರೆ. ಈ 5 ಶಾಲಾ ಕೊಠಡಿಗಳು ಕಟ್ಟಿಸ್ಲಿಕ್ಕೆ ನಾನು ಬಿಇಒ ಕರೆದಿದ್ದೀನಿ, ಈಗ ಬಂದಿದ್ದಾರೆ. ಅದು ಪ್ರಪೋಸಲ್ ಬಹಳ ವರ್ಷದಿಂದ ಡಿಮ್ಯಾಂಡ್ ಸರ್ಕಾರ ಕಳಿಸ್ತಾ ಇದೀವಿ, ಸರ್ಕಾರದಿಂದ ಮಂಜೂರು ಆಗಿಲ್ಲ. ಆದ್ರಿಂದ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಏನ್ ಮಾಡ್ಬೇಕು ಅಂತ ಒಂದು ಯೋಚನೆ ಮಾಡಿ ಈ ಬಾರಿ ಈ ವರ್ಷ ರೂಮ್ಗಳು ಕಟ್ಟಿಸ್ಕೊಡ್ತಕ್ಕಂಥದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಿ ಮಾಡ್ತೇವೆ. ಅಲ್ಲ ಸರ್ ಗೌಡ್ರ, ಈಗ 5 ಕೇವಲ 5 ಒಂದು ಕೊಠಡಿಗಳನ್ನ ಕಟ್ಟಿಸ್ಲಿಕ್ಕೆ ಶಾಸಕರಾಗಿ 5 ವರ್ಷಗಳು ಬೇಕಾ ಅಂತ? 5 ವರ್ಷಗಳಲ್ಲ, ಅಂತವು 5 ವರ್ಷಗಳಿಂದ ಸಮಸ್ಯೆ ಇದೆ ಸರ್. 5 ವರ್ಷ ಅಲ್ಲ, 10 ವರ್ಷದಿಂದ ಕೂಡ ಕೇಳ್ತಾ ಇದ್ದಾರೆ. 10 ವರ್ಷಗಳಿಂದ ಕೇಳಿದಾರೆ, 5 ವರ್ಷ ಸಮಸ್ಯೆ ಅಲ್ಲ ಅದು. ನಮ್ಮ ತಾಲೂಕಲ್ಲಿ ಬಹಳಷ್ಟು ಸ್ಕೂಲ್ ರೂಮ್ಗಳು ಇದೇ ಪರಿಸ್ಥಿತಿ ಇದಾವೆ. ಸುಮಾರು 50 ಶಾಲಾ ರೂಮ್ಗಳು ಕೊಠಡಿಗಳು ಬೇಕು. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಅನುದಾನಗಳು ಬಂದಿಲ್ಲ. ಒಂದ್ 4-5 ಕಡೆ ಮಾಡಿದೀವಿ ನಾವು, ಈಗಲೂ ಕೂಡ 4-5 ಕಡೆ ಮಾಡಿದೀವಿ, ಅಂತಂತ ಮಾಡ್ತಾ ಇದೀವಿ. ಇದನ್ನ ಈ ವರ್ಷ ತಗೊಂಡಿದೀವಿ, ಮಾಡ್ತೀವಿ ಜನವರಿಗೆ. ಅಲ್ಲ ಸರ್, ಈಗ ನಿಮ್ಮ ಶಿಕ್ಷಣ ಇಲಾಖೆ ಸಚಿವರು ಕೂಡ ನಿಮ್ಮ ಜಿಲ್ಲೆಯವರೇ, ಅದು ಮೈಸೂರಿನವರೇ, ತನ್ವೀರ್ ಸೇಠ್ ಅವರು, ಮುಖ್ಯಮಂತ್ರಿಗಳು ಕೂಡ ನಿಮ್ಮವರೇ. ಆಲ್ರೆಡಿ ತನ್ವೀರ್ ಸೇಠ್ ಮಾತಾಡಿದೀನಿ. ತನ್ವೀರ್ ಸೇಠ್ ನಾವೇ ಬಂದು ಒಂದು ಮೀಟಿಂಗ್ ತಗೊಂಡು ಈ ಸಾರಿ ಖಂಡಿತ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನನ್ನ ಸ್ನೇಹಿತರವರು. ಈ ಸಾರಿ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಮಾಡ್ತೀವಿ. ಧನ್ಯವಾದಗಳು ಸರ್. 2018 ಎಲೆಕ್ಷನ್ ವರ್ಗೂ ಆಗತ್ತಾ ಸರ್, ಅಥವಾ ಎಲೆಕ್ಷನ್ ಗೆ ಏನಾದ್ರೂ ಇಟ್ಕೊಳ್ತೀರಾ? ಇಲ್ಲ ಇಲ್ಲ, ಎಲೆಕ್ಷನ್ ಒಳಗಡೆ ಮಾಡ್ತೇವೆ. ಅಲ್ಲ ದೇವೇಗೌಡ ಸರ್, ಮತ್ತೆ 2018 ಎಲೆಕ್ಷನ್ ಇಟ್ಕೋಬೇಕು, ಪಾಪ ನೀವು ಜೆಡಿಎಸ್ ಅವರು ಅಧಿಕಾರಕ್ಕೆ ಬರಬೇಕು, ಓಟಿಗೆ ಏನಾದ್ರೂ ಭಾಷೆ ಇಟ್ಕೊಳ್ತೀರಾ ಹಂಗೆ ಅಂತ? ನಿಮ್ದು ಒಳ್ಳೆ ಕಾನ್ಸೆಪ್ಟ್ ಪಾಪ. ಶಿಕ್ಷಣ ಇಲಾಖೆ ಬಗ್ಗೆ ಬರೀ ಒಂದು ಉದ್ಭೂರ ಗಮನ ಸೆಳೆದ್ರೆ ಎಲ್ಲಾ ಕಡೆನೂ ಈಗ ನಾನು ಅದನ್ನೇ ಮಾಹಿತಿ ಎಲ್ಲ ಕಡೆ ಮಾತಾಡಿದೀನಿ. ಈಗ ಅದನ್ನ ನಾಳೆ ಮಧ್ಯಾಹ್ನ ಇವ್ರನ್ನೆಲ್ಲ ಒಂದು ಮೀಟಿಂಗು ಕರೆದಿದ್ದೀನಿ ಬಿಇಒ ಇವ್ರಿಗೆಲ್ಲ. ನಿಮ್ಮ ಟಿವಿ ಹೇಳದ್ಮೇಲೆ ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಅಲ್ಲ ಮಾಡ್ತೀರಾ ದೇವೇಗೌಡರೇ, ತಾವು ಹಿರಿಯ ನಾಯಕರು, ಹಿರಿಯ ರಾಜಕಾರಣಿ, ನಮಗೆ ನಿಮ್ ಬಗ್ಗೆ ಗೊತ್ತಿದೆ. ಆದ್ರೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಸರ್ ಅವರು. ಈಗ ತಹಶೀಲ್ದಾರ್ ಯಾಕೆ ಮಾಡಲಿಲ್ಲ? ನೀವು ಚಾಟಿ ಬೀಸ್ಬೇಕು, ಚಾಟಿ ಬೀಸಿದ್ರೆ ಕೆಲಸ ಆಗೋದು ಇಲ್ಲ ಪಾಪ. ನಾನು ಹೇಳ್ತೀನಿ ನಿಮ್ಗೆ, ಸರ್ಕಾರದಿಂದ ಎಷ್ಟು ಹಿಂದೆ ಸ್ಕೂಲ್ ರೂಮ್ಗಳಿಗೆ ರಿಪೇರಿಗಳು ಹಣ ಕೊಡ್ತಿದ್ರು, ಅದು ಬರ್ತಾ ಇಲ್ಲ. ಅದಕ್ಕೋಸ್ಕರ ತನ್ವೀರ್ ಸೇಠ್ ನಮ್ಗೆ ಎಜುಕೇಶನ್ ಮಿನಿಸ್ಟರ್ ಇದ್ರಿಂದ ಅವ್ರನ್ನ ಒಂದು ಕಾರ್ಯಕ್ರಮ ಕೂಡ ಕರೆದು ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಮಾಡಿ ಇರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಅವ್ರ ಗಮನಕ್ಕೆ ಮಾತಾಡಿದೀನಿ. ಅದೇ ಒಂದು ಮೀಟಿಂಗ್ ಹೇಳಿದರೆ ಖಂಡಿತ ಅದನ್ನ ಮಾಡ್ತೀವಿ. ಅದರಿಂದ ನಾವು ಮಾಡೋದ್ರಿಂದ ರಾಜ್ಯಕ್ಕೂ ಒಳ್ಳೇದಾಗ್ತದೆ. ಅಲ್ಲ ಸರ್, ಈಗ ತನ್ವೀರ್ ಸೇಠ್ ಅವರು ಕೂಡ ಹೇಳ್ತಿದ್ದಾರೆ ಪಾಪ ಅವರು. ಆದ್ರೆ ಬಹಳಷ್ಟು ಜನ ಜೆಡಿಎಸ್ ಶಾಸಕರ ಆರೋಪ ಏನು ಅಂತಂದ್ರೆ, ಸರ್ ಗೌರ್ಮೆಂಟ್ ನಮ್ದಿಲ್ಲ, ನಮ್ಗೆ ಗ್ರಾಂಟ್ಸ್ ಕೊಡಲ್ಲ ಅನ್ನೋಂಥದ್ದು. ಅದೇ ಮಾತನ್ನ ತಾವು ಕೂಡ ಹೇಳಿದ್ರೆ ಸರಿ, ಯಾಕಂದ್ರೆ ಹಿರಿಯ ರಾಜಕಾರಣಿ ತಾವು. ನಿಮ್ಗೆ ಹೇಳ, ಈಗ ನಮ್ MLA ಅನುದಾನ ಬರ್ಬೇಕಲ್ಲ, ಅದು ಕೂಡ 1.5 ಕೋಟಿ ಇನ್ನೂ ಕೂಡ ಬಂದಿಲ್ಲ. ಈಗ ಆಲೆ 11 ತಿಂಗಳು ಬಂದಿದೀವಿ, ಅನುದಾನನು ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಅದಕ್ಕೆ ನಾಳೆ KDP ಮೀಟಿಂಗ್ ಅಲ್ಲಿ ಬರ್ತಾ ಇದಾರಲ್ಲ ಮುಖ್ಯಮಂತ್ರಿಗಳು. ಈಗ ಅವ್ರ ಗಮನಕ್ಕೆ ಎಲ್ಲಾನು ಮೊದಲೊಂದ್ ಬಾರಿ ತಂದಿದ್ದೆ KDP ನಲ್ಲಿ. ಅಲ್ಲ ಸರ್ ದೇವೇಗೌಡ, ಈಗ ಅಲ್ಲ ದೇವೇಗೌಡ ಸರ್, ಈಗ ಮುಖ್ಯಮಂತ್ರಿಗಳು ನಿಮ್ಮ ಹಳೆ ದೋಸ್ತಿ, ಆಮೇಲೆ ಈಗ JDS ಜೊತೆ ದೊಡ್ಡಗೌಡ್ರ ಜೊತೆ ಎಲ್ಲ ಬಹಳ ಚೆನ್ನಾಗಿದ್ದಾರೆ. ಒಂಚೂರು ಏರಿಸ್ಕೊಂಡು ಮಕ್ಕಳಿಗೆ ಒಂದಾದ್ರು ಒಂದು ಅನುಕೂಲ ಮಾಡ್ಕೊಳ್ಳಿ. ಪಾಪ ನಿಮ್ಮ ಅನುಕೂಲಕ್ಕಲ್ಲ, ಆ ಮಕ್ಕಳುಗಳು ಎಲ್ಲ ಬೀದಲ್ಲಿ ಕುತ್ಕೊಂಡು ಮಳೆ ಗಾಳಿ ಎಲ್ಲಾದ್ರೂ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ. ಕಂತ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಕಂತ. ಮೀಟಿಂಗ್ ಯಾವಾಗ ಕರಿತೀರಾ ಸರ್?
ದೇವೇಗೌಡ ಮೀಟಿಂಗ್ ಬೇಕು, ಅಧಿಕಾರಿಗಳ ಮೀಟಿಂಗ್ ಯಾವಾಗ ಕರೀತೀರಿ? ಅಧಿಕಾರಿಗಳದು ನಮ್ಮ ಬಿಒ ಮತ್ತೆ ಅವ್ರ ತಂಡದವ್ರನ್ನ ನಾಳೆನೆ ಮಧ್ಯಾಹ್ನ ಕರೆದಿದ್ದೀನಿ. ಓಕೆ, ಕೆಡಿಪಿ ಮೀಟಿಂಗ್ ನೋಡಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಕೆಡಿಪಿ ಮೀಟಿಂಗ್ 8ನೇ ತಾರೀಕು ಇಡ್ತಾ ಇದ್ದೀನಿ. ಅಲ್ಲ, ಕೆಡಿಪಿ ಮೀಟಿಂಗ್ ಗೆ ಈ ತನ್ವಿ ಸೆಟ್ ಅವ್ರನ್ನ ಕರೆಸ್ಬಿಡಿ ಸರ್, ಬರೀ ಬಾಯಿ ಮಾತಾಡೋದು. ಅವ್ರು ಅವ್ರಿಗೂ ಮಾತಾಡ್ತೀನಿ ಕಂತ, ಅವ್ರಿಗೂ ಮಾತಾಡ್ತೀನಿ, ಬರ್ಲೇಬೇಕು, ಕರೆಕ್ಟ್ ಮಾತಾಡ್ತೀನಿ ಅವ್ರಿಗೂ. ಸರ್, ನಿಮ್ಮಿಂದ ಬಹಳ ಉಪಯೋಗ ಆಯ್ತು ನಿಮ್ಮ ಅಡ್ವೈಸ್. ಓಕೆ, ಅಲ್ಲ ಸರ್, ನಮ್ಮಿಂದ ಉಪಯೋಗ ಆಗುತ್ತೆ, ಆದ್ರೆ ನಿಮ್ಮಿಂದನೂ ಕೂಡ ನಿಮ್ಮ ಕ್ಷೇತ್ರದ ಜನತೆಗೆ ಅಥವಾ ಆ ವಿದ್ಯಾರ್ಥಿಗಳಿಗೆ ಉಪಯೋಗ ಆದ್ರೆ ನಾವು ಈ ಒಂದು ನ್ಯೂಸ್ ಮಾಡಿದ್ದಕ್ಕೂ ಒಂದು ಅರ್ಥ ಇರುತ್ತೆ, ಒಂದು ಉದ್ದೇಶ ಸಾಫಲ್ಯ ಆಗುತ್ತೆ. ನೋಡಿ, ಪಬ್ಲಿಕ್ ಟಿವಿ ರಂಗನಾಥ್ ಇದ್ರಲ್ಲ, ಹುಣಸೂರಲ್ಲಿ ನಾನು MLA ಇದ್ದೆ, ಅಲ್ಲಿ ಹೆಣ್ಮಕ್ಳು ಹೈಸ್ಕೂಲು ನಿಂತ್ಕೊಂಡು ಪಾಠ ಹೇಳ್ತಿದ್ರು, ಕಿಟಕಿನಲ್ಲಿ ಬಹಳ ಕೂತ್ಕೊಳ್ಳೋಕು ಜಾಗ ಇರ್ಲಿಲ್ಲ. ಅವ್ರು ಹೇಳದ್ಮೇಲೆ ಸೀರಿಯಸ್ ಆಗಿ ತಗೊಂಡು ಸುಮಾರು ಅದಕ್ಕೆ 2.5 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಒಳ್ಳೆ ಕಾಲೇಜ್ ಮಾಡ್ಕೊಟ್ಟಿದೀನಿ, PU ಕಾಲೇಜು. ಅದೇ ಅದೇ ದೇವೇಗೌಡ್ರೆ, ದೇವೇಗೌಡ್ರಿಗೆ ನೀವು ಹುಣಸೂರಲ್ಲಿ ಮಾಡಿರೋರು, ಇಲ್ಲಿ ನಿಮ್ ಚಾಮುಂಡೇಶ್ವರಿ ಕ್ಷೇತ್ರದ ಉದ್ಬೂರಲ್ಲಿ ಮಾಡಲ್ವಾ, ಮಾಡೇ ಮಾಡ್ತೀರಾ? ಅಲ್ಲಿ 2.5 ಕೋಟಿ ಖರ್ಚು ಮಾಡಿದ್ರೆ ಇಲ್ಲಿ ಅಷ್ಟು ಆಗಲ್ಲ ಖರ್ಚು, ಒಂದ್ 5 ರೂಮ್ ಬೇಕಷ್ಟೇ. ಇನ್ನು ಕೂಡ ಹೆಣ್ಮಕ್ಳ ಸಮಸ್ಯೆ ಇದೆ. ಕಂತ ಮಾಡ್ತೀನಿ, ಕಂತ ಮಾಡ್ತೀನಿ, ಕಂತ ಮಾಡ್ತೀನಿ. ಅಲ್ಲ, ಬರೀ ರೂಮ್ ಅಷ್ಟೇ ಅಲ್ಲ ದೇವೇಗೌಡ್ರೆ, ಬರೀ ರೂಮ್ ಅಷ್ಟೇ ಅಲ್ಲ, ಅಲ್ಲಿ ಹೆಣ್ಮಕ್ಳು ಟಾಯ್ಲೆಟ್ ಪ್ರಾಬ್ಲಮ್ ಇದೆ, ಶೌಚಾಲಯ ಬೇಕು, ಕಾಂಪೌಂಡ್ ಬೇಕು, ಅದೆಲ್ಲ ತಿಳ್ಕೊಂಡಿದೀನಿ, ಕಂತ ಮಾಡ್ತೀನಿ. ಅಲ್ಲ ಸರಿ, ಹಗಲೊತ್ತು ಹಾವುಗಳು ನೆಂಟರು ಬಂದಂಗ್ ಬಂದ್ ಮಾತಾಡ್ಸ್ಕೊಂಡು ಹೋಗ್ತಾರಂತ ವಿದ್ಯಾರ್ಥಿಗಳಿಗೆ? ನಿಜ ಸಮಸ್ಯೆ ಇದೆ, ಸಮಸ್ಯೆ ಇದೆ. ಓಕೆ ಸರ್, ಇಲ್ಲಿ ನಮ್ಮ ಜಿಲ್ಲಾ ಪರಿಷತ್ ಮಹಾದೇವ ಸ್ವಾಮಿ ಇದಾರೆ ಊರ್ನವರು. ಓಕೆ, ಎಲ್ಲ ಕರ್ದೀನಿ ಮತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೇವೇಗೌಡ ಸರ್, ಕೊನೆಯದಾಗಿ ಒಂದ್ ಮಾತು, ಕೇವಲ ಚುನಾವಣಾ ಭಾಷಣದ ತರ ಮಾಧ್ಯಮಗಳಿಗೂ ಕೂಡ ಆಶ್ವಾಸನೆ ಕೊಡಬೇಡಿ, ತಾವೇನಾದ್ರೂ ಈ ಮೀಟಿಂಗ್ ಕರೆದಿಲ್ಲ. ಅಲ್ಲ, ನಿಮ್ಮೇಲೆ ನಂಬಿಕೆ ಇದೆ ನಮಗೆ, ದೇವೇಗೌಡ್ರೆ ನಿಮ್ಮೇಲೆ ನಮ್ಗೆ ನಂಬಿಕೆ ಇದೆ, ನೀವು ಮೀಟಿಂಗ್ ಕರೀಲಿಲ್ಲ, ಈ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ನಾವು ನ್ಯೂಸ್ ಮಾಡ್ತೀವಿ. ನಾವು ದೇವೇಗೌಡರು ಒಳ್ಳೆ ಹಿರಿಯ ನಾಯಕರು ಅಂತ ಏನ್ ಗೌರವ ಕೊಡ್ತಿದೀವೋ ಅದೇ ಇನ್ನೊಂದು ನಿಮ್ಮ ವೈಫಲ್ಯವನ್ನು ಕೂಡ ನಾವು ಮಾಧ್ಯಮದ ಮುಂದೆ ಜನರ ಮುಂದೆ ತೆರೆದಿಡ್ತೀವಿ. ನಾಳೆ 3.5 ಗಂಟೆಗೆ ನೋಡಿ ಮಿನಿ ವಿಧಾನಸೌಧದಲ್ಲಿ ನಮ್ಮ ಆಫೀಸ್ ಅಲ್ಲಿ ಅವರೆಲ್ಲರೂ ಇರ್ತಾರೆ. ಥ್ಯಾಂಕ್ ಯು ಸರ್, ನೋಡೋಣ. ನಮ್ಮ ಪ್ರತಿನಿಧಿ ಕೂಡ ನಿಮ್ಮ ಆಫೀಸಿಗೆ ಬರ್ತಾರೆ, ನೋಡೋಣ ನೀವೇನ್ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ದೇವೇಗೌಡ್ರೆ ಧನ್ಯವಾದ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಹಿರಿಯ ಶಾಸಕ ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಹಳೆಯ ಒಡನಾಡಿ ಮತ್ತು ಮೈಸೂರು ಜಿಲ್ಲೆಯ ಹಿರಿಯ ನಾಯಕ ಆಗಿರ್ತಕ್ಕಂಥ GT ದೇವೇಗೌಡರು, ಅವ್ರ ಪಾಪ JDS ಅಲ್ಲೇ ಇದ್ರು, ಅದಾದ್ಮೇಲೆ BJPಗೆ ಹೋದ್ರು, ಈಗ ಮತ್ತೆ JDSಗೆ ಬಂದು MLA ಆಗಿದ್ದಾರೆ, ಈಗ ಮತ್ತೆ ಚುನಾವಣೆಗೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಅವ್ರಿಗೂ ನೆಕ್ಸ್ಟ್ ಟೈಮ್ ಈ ಒಂದು ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಚುನಾವಣೆ ಗೆಲ್ಲಬೇಕು ಅನ್ನೋಂಥ ಉಮೇದಿ ಇದೆ. ಆದ್ರೆ ನಮ್ಮ ಕಳಕಳಿ ಒಂದೇ, ಈ ಉದ್ಬೂರು ಶಾಲೆ ಏನ್ ಕೊಠಡಿಗಳ ಸಮಸ್ಯೆ ಇದೆ, ಈ ತರದ ಸಮಸ್ಯೆಗಳನ್ನ ಇವರೆಲ್ಲರೂ ಎಲೆಕ್ಷನ್ ಅಜೆಂಡಾ ಅಂತ ಇಟ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಅಷ್ಟು ಗ್ರಾಂಟ್ ತಂದಿದೀವಿ ಕಟ್ಟಿಸ್ಬಿಡ್ತೀವಿ ಅಂತೇಳಿ ಜನಗಳಿಗೂ ಮುಖಕ್ಕೆ ತುಪ್ಪ ಸವರಿ ವೋಟ್ ಗಿಟ್ಟಿಸ್ಕೊಳ್ಳುವಂತ ಕೆಲಸ ಮಾಡೋದು ಬೇಡ ಅನ್ನೋಂಥದ್ದು. ದೇವೇಗೌಡರು ಹಾಗೆ ಮಾಡ್ತಾರೆ ಅಂತಂದಲ್ಲ, ಆದ್ರೆ ಬಹುತೇಕ ರಾಜಕಾರಣಿಗಳು ಅದನ್ನ ಮಾಡ್ತಾರೆ, ದೇವೇಗೌಡರು ಅದನ್ನೇ ಮಾಡೋದು ಬೇಡ ಅನ್ನೋಂಥದ್ದು. ಈಗ 1.5 ವರ್ಷ ಇನ್ನು ಸರ್ಕಾರದ ಅವಧಿ ಇದೆ, ಶಾಸಕತ್ವದ ಅವಧಿ ಇದೆ, ಈ ಅವಧಿನಲ್ಲಾದ್ರೂ ಅವರೊಂದು ಸ್ವಲ್ಪ ಸಕ್ರಿಯವಾಗಿ 3.5 ವರ್ಷದಿಂದ ಈಗ ಶಾಸಕರಾಗಿದ್ದಾರೆ, ಬರೀ ಅಧಿಕಾರಿಗಳ ಮೇಲೆ ಅಥವಾ ಸರ್ಕಾರದ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕಿಂತ ನಾನು ಇಂಥದ್ದು ಮಾಡಿದ್ದೀನಿ ಅನ್ನೋಂಥದ್ದು. ಬರೀ ಹುಣಸೂರಿನ ಎಕ್ಸಾಂಪಲ್ ಕೊಡ್ತಾರೆ, ಕಳೆದ ಬಾರಿ MLA ಆಗಿದ್ದು, ಆದ್ರೆ ಈ ಬಾರಿ MLA ಆಗಿದ್ದು ಅವ್ರ ಸಾಧನೆ ಏನು ಗೊತ್ತಿಲ್ಲ. ಸ್ವತಃ ದೇವೇಗೌಡರೇ ಅದನ್ನ ಪ್ರಶ್ನೆ ಹಾಕೋಬೇಕಾಗಿದೆ. ಈಗ ಜನಶ್ರೀ ಈ ಸಮಸ್ಯೆಯನ್ನು ಎತ್ತಿದೆ, ಉದ್ಬೂರು ಪ್ರೌಢಶಾಲೆ ಕೊಠಡಿಗಳ ಸಮಸ್ಯೆಯನ್ನು ಎತ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ಟೀಕಾಟೂರು, ತಳೂರು, ದೊಡ್ಡನಹಳ್ಳಿ ಈ ರೀತಿ ಈ ಕಡೆ ಎಲ್ಲ ಈ ತರದ ಸಮಸ್ಯೆಗಳಿದ್ದಾವೆ, ಇವೆಲ್ಲವನ್ನೂ ಕೂಡ ಅವರು ಬಗೆಹರಿಸಿ ನಿಜವಾಗ್ಲೂ ಜನಶ್ರೀ ಕೂಗಿಗೆ ನಾನು ಕೂಡ ಕೈ ಜೋಡಿಸಿದ್ದೀನಿ, ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀನಿ ಅನ್ನೋಂಥದ್ದು ಹೇಳಿದ್ರೆ ಖಂಡಿತ ಅವರಿಗೂ ಕೂಡ ಅವರ ಒಂದು ಹಿರಿತನಕ್ಕೆ ಮತ್ತು ಅವರ ರಾಜಕಾರಣಕ್ಕೆ ಒಂದು ಬೆಲೆ ಬರುತ್ತೆ ಅನ್ನೋಂಥದ್ದು. ದೇವೇಗೌಡರು ಬಹಳ ಸರಳವಾಗಿ ಈಗ ಮಾತನಾಡಿದ್ರು GT ದೇವೇಗೌಡರು, ಆದ್ರೆ ಅಷ್ಟೇ ಸರಳವಾಗಿ ಸಮಸ್ಯೆಯನ್ನ ಪರಿಹರಿಸ್ತಾರಾ ಬಗೆಹರಿಸ್ತಾರಾ? ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಿಕ್ಷಣ ಸಚಿವ ತನ್ವೀರ್ ಸೇಠ್, ಇವರೆಲ್ಲರೂ ಕೂಡ GT ದೇವೇಗೌಡರ ಮಾತನ್ನು ಕೇಳ್ತಾರಾ? ದೇವೇಗೌಡರು ಮಾತು ಕೇಳಲಿಕ್ಕೆ ದೊಡ್ಡಗೌಡರು ದೊಡ್ಡಗೌಡರಿಂದನೂ ಕೂಡ ಹೇಳಿಸ್ಬೇಕಾ? ಏನೇನು ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಸಮಸ್ಯೆ ಬಗ್ಗೆ ಇರಬೇಕಾಗಿದೆ. ಈ ವಿದ್ಯಾರ್ಥಿಗಳು ಈ ರೀತಿ ಮಳೆ, ಗಾಳಿ, ಬಿಸಿಲು ಎಲ್ಲದರಲ್ಲೂ ಕೂಡ ಈ ರೀತಿ ಅವರು ಹೊರಗಡೆ ಕೂತ್ಕೊಂಡು ಒಳ್ಳೆ ಯಾವುದೋ ಆದಿಕಾಲದ ವಿದ್ಯಾರ್ಥಿಗಳ ಗುರುಕುಲದ ಪರಿಸ್ಥಿತಿ ಇತ್ತಲ್ಲ, ಆ ಪರಿಸ್ಥಿತಿನಲ್ಲಿ 21ನೇ ಶತಮಾನದಲ್ಲಿ ಪಾಠ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥದ್ದು. ಶಾಲಾ ಕೊಠಡಿಗಳೇ ಅಲ್ಲ, ಇನ್ ಮೂಲಭೂತ ಸೌಲಭ್ಯಗಳನ್ನು ಯಾರು ಕೇಳೋದು, ಅದನ್ನು ಪ್ರಶ್ನೆ ಮಾಡೋಕ್ಕೂ ಬರಲ್ಲ, ಅದನ್ನು ಪ್ರಸ್ತಾಪ ಮಾಡೋಕ್ಕೂ ಬರಲ್ಲ, ಈ ಪರಿಸ್ಥಿತಿ ಇದೆ.
ಕೇವಲ ಜನಪ್ರತಿನಿಧಿಗಳ ಜವಾಬ್ದಾರಿ ಅಲ್ಲ ಇದು. ಅಲ್ಲಿರ್ತಕ್ಕಂತ ಬಿಇಒ ಆಗ್ಲಿ ಡಿಡಿಪಿ ಆಗ್ಲಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮೈಸೂರು ಹಳೆಯ ಜಿಲ್ಲೆ, ಅದು ಈಗಾಗಲೇ ಮೈಸೂರು ರಾಜ್ಯವಾಗೇ ಇತ್ತು ಅಂತ ಒಂದು ಮೂಲತಃ ಬಹಳ ದೊಡ್ಡ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಜಿಲ್ಲೆನಲ್ಲೇ ಮೂಲಭೂತ ಸೌಲಭ್ಯಗಳಿಲ್ಲ ಅಂತಂದ್ರೆ ಇಲ್ಲಿನ ರಾಜಕಾರಣಿಗಳಿಗೆ ಇಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕಾಗಿದೆ. ಯಾಕಂದ್ರೆ ಸಮಸ್ಯೆಗಳು ಇಂಥ ಒಂದು ಸಾಧನೆ ಮಾಡಿದೀವಿ ಅಂತಂದೇಳಿ ಅಲ್ಲಿನ ಜನ ಹೇಳಬೇಕು. ಏನ್ ಸರ್ ಸ್ವಾತಂತ್ರ್ಯ ಬಂದು 70 ವರ್ಷ ಆದ್ರೂ ನಮ್ಮ ಮೈಸೂರು ಸಂಸ್ಥಾನ ಕಳೆದು 200-300 ವರ್ಷಗಳಿಂದಿದ್ರು ಈ ಪರಿಸ್ಥಿತಿ ಇದೆ ಅಂತ ಅಳಲು ತೋಡ್ಕೋಬಾರ್ದು. ಇದು ಚಾಮುಂಡೇಶ್ವರಿ ಕ್ಷೇತ್ರದ ಉದ್ಬೂರು ಪ್ರೌಢಶಾಲೆಯ ಸಮಸ್ಯೆಯನ್ನ ಸ್ವತಃ ಶಾಸಕರಾದ ಜಿ ಟಿ ದೇವೇಗೌಡ ಅವರ ಎದುರಿಗೆ ಇಟ್ಟಿದ್ದೀವಿ. ನಾವು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ತನ್ವೀರ್ ಸೇಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಆದರೆ ಪಾಪ ಅವರು ಬಹಳ ಬ್ಯುಸಿ, ಅವರು ಯಾಕೋ ಫೋನ್ ರಿಸೀವ್ ಮಾಡ್ಕೊಳ್ಳಿಲ್ಲ. ಆದರೂ ದೇವೇಗೌಡರು ಹೇಳ್ತಾ ಇದ್ದಾರೆ ನಾಳೆ ಸಂಜೆನೆ ವಿಧಾನಸೌಧದಲ್ಲಿ ನಾನು ಮೀಟಿಂಗ್ ಕರಿತೇನೆ ನಾಳೆ ಮಧ್ಯಾಹ್ನ, ಮತ್ತು ಇನ್ನು 2-3 ದಿನದಲ್ಲಿ ಅಧಿಕಾರಿಗಳ ಮೀಟಿಂಗ್ ಕರೆದು ಕುರಿತಂತೆ ನಾನು ತಕ್ಷಣ ಕ್ರಮ ಕೈಗೊಳ್ತೇನೆ ಅನ್ನುವಂಥದ್ದು ದೇವೇಗೌಡರ ಮಾತು ಮತ್ತು ಆಶ್ವಾಸನೆ. ಅದು ಚುನಾವಣಾ ಆಶ್ವಾಸನೆ ಅಲ್ಲ, ಎಲೆಕ್ಷನ್ ಭಾಷಣ ಅಲ್ಲ ಅನ್ನುವಂಥ ನಂಬಿಕೆ ನಮಗಿದೆ. ಆ ನಂಬಿಕೆಯನ್ನು ದೇವೇಗೌಡರು ಕೂಡ ಉಳಿಸ್ಕೋಬೇಕಿದೆ. ಒಂದು ವೇಳೆ ಆ ಒಂದು ಭರವಸೆಯನ್ನು ಅವರು ಉಳಿಸ್ಕೊಳ್ತಾ ಇದ್ರೆ ಅದರ ಸತ್ಯಾಂಶವು ಕೂಡ ನಿಮ್ಮ ಮುಂದೆ, ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮುಂದೆ ನಾವು ಇಡುವಂತ ಕೆಲಸವನ್ನು ಮಾಡ್ತೀವಿ. ಇದು ಇವತ್ತಿನ ಜನಶ್ರೀ ಡೆಡ್ಲೈನ್. ನಾಳೆ ಮತ್ತೊಂದು ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.